ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಏಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಜುಲೈ ಏಳನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯಾಗಿದೆ ಅಬ್ರಹಾಮನು ಅಲ್ಲಿಂದ ಹೊರಟು ಬೇತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಇಳುಕೊಂಡನು ಪಶ್ಚಿಮಕ್ಕೆ ಬೇತೇಲು ಪೂರ್ವಕ್ಕೆ ಆಯಿ ಎಂಬ ಊರು ಇದ್ದವು ಅಲ್ಲಿಯೂ ಯಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು ಹಳೆ ಒಡಂಬಡಿಕೆಗಳಲ್ಲಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಆದಿಕಾಂಡ ಎಂಬ ಪ್ರಥಮ ಭಾಗವು ಹನ್ನೆರಡನೇ ಅಧ್ಯಾಯ ಎಂಟನೇ ವಚನ ಸಂದೇಹ ಇಲ್ಲದೆ ನಾವು ಕಾನಾನ್ಯರ ಅನೈತಿಕ ಪ್ರಭಾವಗಳಿಂದ ಮುಕ್ತರಾಗುವುದು ಅವಶ್ಯವಾಗಿದೆ ಮತ್ತು ಆತನ ಜನರನ್ನು ಇವುಗಳಿಂದ ಬೇರ್ಪಡಿಸಲು ಅಬ್ರಹಾಮನು ಪರ್ವತದ ಬಳಿ ಇರುವ ಬೇತೇಲ್ ಕಡೆಗೆ ಹೊರಟನು ಅಲ್ಲಿ ಆತನು ತನ್ನ ಮನೆಯನ್ನು ಕಟ್ಟಿದನು ಅಲ್ಲಿ ಆತನು ಕರ್ತನಿಗೆ ಬಲಿಪೀಠವನ್ನು ಕಟ್ಟಿಸಿ ಪ್ರಾರ್ಥನೆ ಮಾಡಿದನು ಒಂದು ಕುಟುಂಬದ ಮುಖ್ಯಸ್ಥನು ತನ್ನ ಕೈ ಕೆಳಗಿರುವವರ ಹಿತಾಸಕ್ತಿಗಳನ್ನು ಜಾಗರೂಕನಾಗಿ ಗಮನಿಸಿದರೆ ಈ ಆಸಕ್ತಿಗಳು ಅವರ ಹಿತಕ್ಕಾಗಿ ಎಲ್ಲೆಡೆ ಅನುಕೂಲವಾಗಿರುತ್ತದೆ ತಮ್ಮ ಮನೆಯಲ್ಲಿ ಕರ್ತನೆಗೆ ಬಲಿಪೀಠ ಇರುವುದು ಎಷ್ಟು ಅನಿವಾರ್ಯ ಎಂದು ಅದು ಅಧಿಕ ಮನಿವರಿಕೆಯಾಗುತ್ತದೆ ಆಗ ವಿಮೋಚಕನ ಬಲಿಯ ಪುಣ್ಯದ ಅಂದರೆ ಅರ್ಹತೆಯ ಮೂಲಕ ಆ ಪ್ರಾರ್ಥನೆಯು ಧೂಪವು ಮೇಲಕ್ಕೆ ತಂದೆಯ ಬಳಿಗೆ ಹೋಗುತ್ತದೆ